ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ಸ್ಟಫ್ಡ್ ಚಿಲ್ಲಿಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಫಸ್ಟು ದಪ್ಪದಾಗಿರುವಂಥ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸ್ಲಿಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದುಕೊಂಡಿದ್ದೀನಿ ಅಂದರೆ ನಮಗೆ ಖಾರ ಇರಬಾರ್ದಲ್ಲ ಜಾಸ್ತಿ ಅಂತ ನಾನು ಎಲ್ಲ ತಗೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಂಗ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲಿ ಜೀರಿಗೆ ಹಾಕಿಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಒಂದು ಹಾಫ್ ಕಪ್ಪಷ್ಟು ಬೇಸನ್ ಫ್ಲೋರ್ ಅಂದರೆ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಣ ಖಾರ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಜೀರಿಗೆ ಪೌಡರ್ ನೆಕ್ಸ್ಟ್ ಚಾಟ್ ಮಸಾಲ ಸ್ವಲ್ಪ ಎಲ್ಲ ಒಂದೊಂದು ಸ್ಪೂನಷ್ಟು ನಾನಿಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಟರ್ಮರಿಕ್ ಪೌಡರ್ ನಾನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹಾಫ್ ಅಷ್ಟು ಟರ್ಮರಿಕ್ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಲ್ ಟೆಂಪ್ರೇಚರ್ ಆದಮೇಲೆ ಅಂದರೆ ತಣ್ಣಗಾದಮೇಲೆ ನಾವು ಚಿಲ್ಲಿಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಈ ರೀತಿ ಫಿಲ್ ಮಾಡಬೇಕು ನಾವು ಸ್ಟಫ್ಡ್ ಚಿಲ್ಲಿ ಮಾಡಬೇಕಾದ್ರೆ ಹೇಗೆ ಫಿಲ್ ಮಾಡ್ಕೊತೀವಲ್ಲ ಅದೇ ರೀತಿ ಫಿಲ್ ಮಾಡಬೇಕು ಈ ರೀತಿ ಎಲ್ಲ ಚಿಲ್ಲಿಸ್ನ ಫಿಲ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಅದೇ ಪ್ಯಾನಲ್ಲಿ ಆಯಿಲ್ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಅದನ್ನು ಫ್ರೈ ಮಾಡಿದರೆ ನಮಗೆ ಸ್ಟಫೆಡ್ ಚಿಲ್ಲಿಸ್ ರೆಡಿ ಆಗುತ್ತೆ ಇದನ್ನು ನೀವು ಯಾವ ಚಪಾತಿ ರೋಟೀಸ್ ಜೊತೆ ಸರ್ವ್ ಮಾಡ್ಬೋದು ರೈಸ್ ಜೊತೆ ಸರ್ವ್ ಮಾಡ್ಬೋದು ನಿಮ್ಗೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಇನ್ನೊಂದು ಸ್ಟಫಡ್ ಚಿಲ್ಲಿ ಮಾಡೋದು ಮೆಥಡನ್ನ ಅದು ಕೂಡ ತೋರಿಸಿದ್ದೀನಿ ಅದನ್ನು ಲಿಂಕನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಅದೊಂಥರ ರೆಸಿಪಿ ಇದೆ ಇದು ಇನ್ನೊಂಥರ ರೆಸಿಪಿ ನಾವು ಸೊ ಎಷ್ಟು ಥರ ಚಿಲ್ಲಿಸ್ ಬೇಕಾದರೂ ಮಾಡ್ಕೊಬೋದು ನಾನೊಂದೆರಡು ರೀತಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ರೀತಿ ಅದನ್ನು ನಿಧಾನಕ್ಕೆ ಕಲಿಸ್ಕೋಬೇಕು ಒಳಗಡೆ ಇರೋ ಮಸಾಲೆ ಎಲ್ಲ ಹೊರಗಡೆ ಬರೋ ಬರೋ ಹಾಗೆ ನಾವು ನೋಡ್ಕೋಬಾರ್ದು ಸೊ ನಾವು ಇಲ್ಲಿ ನಿಧಾನವಾಗಿ ಕಲಿಸ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಉಳ್ದಿರೋ ಅಂಥ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಸ್ಟಫರ್ ಚಿಲ್ಲಿ ರೆಡಿ ಆಯಿತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್